ಹಾಯ್ ಗಾಯ್ಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಗೌಡ್ರ ಮನೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಮಂಡೇ ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಎಲ್ಲ ಕೆಲಸ ಮುಗಿದು ಊಟ ಅನ್ನೋ ಆಯಿತು. ಆಚೆ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ ಆಚೆ, ಹಾಗೇ ಕಾಮೆಂಟ್ಗಳನ್ನು ನೋಡ್ತಾ ಇದ್ದೆ. ಹಳೆ ವಿಡಿಯೋಸ್ಗೆ ತುಂಬ ಕಾಮೆಂಟ್ಸ್ ಬರ್ತಾ ಇತ್ತು, ಅದರಲ್ಲಿ ತುಂಬ ಚೆನ್ನಾಗಿ ಕೇಳ್ತಾ ಇತ್ತು. ಹೋಮ್ ಟೂರ್ಗೆಲ್ಲ ತುಂಬ ಚೆನ್ನಾಗಿ ಕೇಳಿದ್ರ ಏನು ಬಿಸ್ನೆಸ್ ಮಾಡೋದು ಅಂತ. ಸೊ ನಾನು ಅದಕ್ಕೆ ಬುಕ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರ್ ಅಂತ ಹೇಳಿದ್ರೆ, ಹೌದಾ ನಿಜಾನ ಬುಕ್ ಸ್ಟೋರು ಫ್ಯಾನ್ಸಿ ಸ್ಟೋರಲ್ಲಿ ಇಷ್ಟೊಂದು ಪ್ರಾಫಿಟ್ ಇದೆಯಾ, ಇಷ್ಟ ಮನೆ ಕಟ್ಟಕ್ಕೆ ಸಾಧ್ಯನಾ, ಈ ಥರ ಲೈಫ್ ಲೀಡ್ ಮಾಡೋಕ್ಕೆ ಸಾಧ್ಯನಾ, ಇಷ್ಟೊಂದು ಖರ್ಚು ಮಾಡ್ತೀರಾ ಅಂತೆಲ್ಲ ಕಾಮೆಂಟ್ಸ್ ಬಂದಿದೆ. ನಾನು ಅದಕ್ಕೆ ರೆಸ್ಪಾನ್ಸ್ ನಾನು ತುಂಬ ಜನಕ್ಕೆ ಹೇಳ್ತೀನಿ. ನನಗೆ ಏನು ಹೇಳೋಕ್ಕಾಗತ್ತೆ ಹೇಳಿ ಅದಕ್ಕೆ, ಆ ಥರ ಇಷ್ಟೊಂದು ಪ್ರಾಫಿಟ್ ಇದೆಯಾ ಅಂತ ಕೇಳಲ್ಲ. ಸೊ ನಾನು ಇದೀವಲ್ಲ ನಾವೇ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಮನೆ ಕಟ್ಟಕ್ಕೆ ಅಂತ ಹೇಳಿದ್ದೀರಾ, ಅದಕ್ಕೆ ಹೇಳಬೇಕು ಅಂತಂದರೆ ಬರೀ ಅದರಿಂದನೆಲ್ಲ, ನಮ್ಮ ಸೇವಿಂಗ್ಸ್ ಕೂಡ, ನಮ್ಮ ಸೇವಿಂಗ್ಸ್ ಪೂರ್ತಿಯಾಗಿ ಡಿಪೆಂಡ್ ಆಗಿರೋದು ನಮ್ಮ ಬುಕ್ ಸ್ಟೋರ್ ಮತ್ತು ಫ್ಯಾನ್ಸಿ ಸ್ಟೋರ್ ಮೇಲೆ. ಹಾಗೆ ನಮ್ಮದು ಇನ್ನೊಂದು ಶಾಪ್ ಇದೆ ಊರಲ್ಲಿ, ಮಾವಂದು ಹಿಂಡಿ ಬೂಸಾ ಅಂತಂದರೆ ಈ ಹಸು ಕರುಗಳಿಗೆಲ್ಲ ಫುಡ್ ಕೊಡ್ತಾರಲ್ಲ ಹಿಂಡಿ ಬೂಸಾ ಈ ಥರದ್ದು, ಅದು ಮತ್ತು ರೇಷನ್ ಅಂಗಡಿ ಇದೆ ಪ್ರಾವಿಷನ್ ಸ್ಟೋರು. ಸೊ ಅದು ಕೂಡ ಇದೆ ಊರಲ್ಲಿ. ನಾನು ತುಂಬ ಸತಿ ಹೇಳಿದ್ದೀನಿ, ಮಾವನ್ನು ಕೂಡ ಇಂಟ್ರೆಸ್ಟ್ ಮಾಡಿದ್ದಾರೆ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದು ಬಟ್ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಕೇಳಿದ್ರಲ್ಲ. ಸೊ ನಾವು ಫುಲ್ ಡಿಪೆಂಡ್ ಆಗಿರುವಂಥದ್ದು ನಮ್ಮ ಒಂದು ಬುಕ್ ಸ್ಟೋರ್ ಆಗಿ ಫ್ಯಾನ್ಸಿ ಸ್ಟೋರ್ ಬಗ್ಗೆ ಮೇಲೇ. ಪ್ರಾಫಿಟ್ ಇದೆಯಾ ಅಂದರೆ ಯಾವುದು ಪ್ರಾಫಿಟ್ ಇದೆ, ಯಾವ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇಲ್ಲ ಅಂದರೆ ಜನ ಮಾಡ್ತಾರೆ ಹೇಳಿ ಬಿಸ್ನೆಸ್ನ. ಯಾವ ಕೆಲಸನೂ ಚಿಕ್ಕದು ಅಂತ ನೋಡಬಾರ್ದು, ಇದರಲ್ಲಿ ಅಷ್ಟು ಪ್ರಾಫಿಟ್ ಇದೆಯಾ, ಇದು ಇಷ್ಟು ಪ್ರಾಫಿಟ್ ಇದೆಯಾ ಅಂತಂದರೆ ಅದು ಕೇಳೋಕ್ಕಾಗೋದಿಲ್ಲ. ನಿಮ್ಮ ಬಿಸ್ನೆಸ್ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಕೋಟಿ ಬಂಡವಾಳ ಹಾಕಿ ಒಂದು ಒಡವೆ ಅಂಗಡಿ ಇಟ್ಬಿಟ್ಟು ಅದರಲ್ಲಿ ಬಿಸ್ನೆಸ್ ಆಗಿಲ್ಲ ಅಂದರೆ ಏನು ಪ್ರಯೋಜನ ಅಲ್ವಾ. ಹಾಗೆ ಡಿಪೆಂಡ್ಸ್ ಅಪಾನ್ ಏರಿಯಾಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಶಾಪ್ ಬಂದು ನಿಯರ್ ಬಸ್ ಸ್ಟ್ಯಾಂಡಲ್ಲಿದೆ. ಸೊ ಜನಗಳು ತುಂಬ ಓಡಾಡುವಂಥ ಜಾಗ. ಸೊ ನಮಗೆ ಓಕೆ ಅಂತ ಅನಿಸಿದೆ. ಬಟ್ ಇವಾಗ ತುಂಬ ಕಡಿಮೆ ಆಗಿದೆ, ಡಲ್ ಆಗಿದೆ ಬಿಸ್ನೆಸ್ಗಳು. ನಮ್ಮದೇ ಅಂತ ಎಲ್ಲರ ಬಿಸ್ನೆಸ್ ಕೂಡ ತುಂಬ ಡಲ್ ಆಗಿದೆ. ಡಿಪೆಂಡ್ ಎಲ್ಲರೂ ಕೂಡ ಆನ್ಲೈನ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಇವಾಗ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ಬೋದು, ಹೈವೇ ಆ್ಯಕ್ಚುಲಿ ಕೈ ನೋಡ್ತಿತ್ತು ಅದಕ್ಕೆ ಗೋಲ್ಡನ್ ಐಟಮ್. ಎಲ್ಲರೂ ಆನ್ಲೈನ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಇವಾಗ. ಸೊ ಮನೆ ಒಳಗೆ ಕುತ್ಕೊಂಡು ಆರ್ಡ್ರ್ ಮಾಡಿದ್ರೆ ಬಂದು ತಲುಪುತ್ತೆ ಮನೆ ಬಾಗಿಲಿಗೆ, ನಾವು ಯಾಕಿಂತ ಆಚೆ ಹೋಗೋಣ ಅನ್ನೋ ಥರ ಆಗಿದೆ ಜನ. ಸೊ ಎಲ್ಲರೂ ಹಾಗೆ ಆಗಿಬಿಟ್ರೆ ನಮ್ಮಂಥವರೆಲ್ಲ ಏನಾಗ್ಬೇಕು ಹೇಳಿ. ಸೊ ಚಿಕ್ಕ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಅಂಗಡಿಗಳವರೆಲ್ಲ ಏನಾಗೋದು, ಎಲ್ಲರೂ ಎದ್ದು ಆಚೆ ಬನ್ನಿ ಆಚೆ ಬಂದು ಶಾಪಿಂಗ್ ಮಾಡಿ. ಸೊ ಆನ್ಲೈನಲ್ಲಿ ಚೀಪ್ ಸಿಗುತ್ತೆ ಅಂತ ಹೇಳ್ಬೋದು ನೀವು, ಬಟ್ ಅದರ ಕ್ವಾಲಿಟಿನೇ ಬೇರೆ ಇರುತ್ತೆ. ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ, ನಾವು ತುಂಬ ಇಂಪಾರ್ಟೆನ್ಸ್ ಕೊಡುವಂಥದ್ದು ಕ್ವಾಲಿಟಿಗೆ, ಹುಡ್ಕೊಂಡು ಬರ್ತಾರೆ ಕ್ವಾಲಿಟಿ ಇದ್ದರೆ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗಲ್ಲ, ಕರೋನಾ ಬಂದು ನೋಟ್ ಮ್ಯಾನ್ ಆಯಿತು, ಎಲ್ಲ ಬಿಸ್ನೆಸ್ಗಳು ಡಲ್ ಆಗಿದೆ. ಅದು ಕೂಡ ಓಕೆ, ನಮ್ದು ಎರಡೂ ಇರೋದ್ರಿಂದ ಓಕೆ ಓಕೆ ಆಗ್ತದೆ. ತುಂಬ ಜನಕ್ಕೆ ತುಂಬ ಲಾಸ್ ಆಗಿದ್ದಾರೆ. ಬಟ್ ಮುಂಚೆ ಇದರಲ್ಲಿ ಒಂದು 60% 70% ಬಿಸ್ನೆಸ್ ನಾವು ಮಾಡೋಕ್ಕೆ ಆಗ್ತಾ ಇಲ್ಲ. ಆ ಥರ ಬಿಸ್ನೆಸ್ಗಳಿತ್ತು. ನಮ್ಮದೇ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ಗಳು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾರೆ ಹೋಲ್ಸೇಲ್ ಶಾಪ್ ಅವರು, ಸರ್ ಏನೂ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ, ಬನ್ನಿ ಅಂತ ಹೇಳಿ. ಹೀಗಾಗಿದೆ. ಎಲ್ಲದಕ್ಕೂ ರೀಸನ್ ಲಾಕ್ಡೌನ್. ಲಾಕ್ಡೌನಲ್ಲಿ ತುಂಬ ಜನ ಡಿಪೆಂಡ್ ಆಗಿದ್ದು ಆನ್ಲೈನ್ಗೆ. ಸೊ ಆನ್ಲೈನಿಗೆ ಡಿಪೆಂಡ್ ಒಂದ್ಸತಿ ಆದರೆ ಈಸಿ ಕೆಲಸಕ್ಕೆ ಯಾರೂ ಕೂಡ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ಅಲ್ವಾ. ಇಲ್ಲಿಂದ ನಮ್ಮ ಹಳ್ಳಿ 8 ಕಿಲೋಮೀಟ್ರ್, ಹಸ್ಬೆಂಡ್ ಮನೆ 8 ಕಿಲೋಮೀಟ್ರ್, ಅಲ್ಲಿಗೂ ಕೂಡ ಆನ್ಲೈನ್ ಹೋಗುತ್ತೆ. ಕೋಲಾರಿಂದ ಹಳ್ಳಿಗಳಿಗೆ, ಇಲ್ಲಿಂದ ಇನ್ನೂ ದೂರ ಇದೆ, ಅಂಥ ಹಳ್ಳಿಗಳಿಗೆಲ್ಲ ಹೋಗುತ್ತೆ. ಏನಕ್ಕೆ ಬರ್ತಾಳೆ ಹೇಳಿ, ಪೆಟ್ರೋಲ್ ಖರ್ಚು ಮಾಡಿಕೊಂಡು ಸಿಟಿಗೆ ಬಂದು ತೊಗೊಂಡೋಗೋ ರಿಸ್ಕ್ ಯಾಕೆ ಅನ್ನೋ ಥರ ಜನ ಆಗಿದ್ದಾರೆ. ಸೊ ಈ ಥರ ಇರುವಾಗ ಸ್ವಲ್ಪ ಬಿಸ್ನೆಸ್ಗಳು ಡಲ್ ಆಗುತ್ತೆ. ಪ್ರಾಫಿಟ್ ಇದೆಯಾ ಮಾಡ್ಬೋದಾ ಅಂತ ತುಂಬ ಜನ ಕೇಳಿದ್ದೀರಾ. ಪ್ರಾಫಿಟ್ ಇದೆ, ನಾನಿಲ್ಲ ಅಂತ ಹೇಳಲ್ಲ. ಫ್ಯಾನ್ಸಿ ಸ್ಟೋರ್ ಅಂತೂ ತುಂಬ ಪ್ರಾಫಿಟ್ ಇದೆ. ಡಿಪೆಂಡ್ ನಿಮ್ಮ ಸೆಲೆಕ್ಷನ್ಸ್ ಮೇಲೆ ನಿಂತಿರುತ್ತೆ ಬಿಸ್ನೆಸ್ ಎಲ್ಲ. ಹೇಳ್ತಾ ಇನ್ನಲ್ಲ, ನಿಮ್ಮ ಏರಿಯಾ ಹೇಗಿದೆ ಅಥವಾ ಇವಾಗಿನ ಬಿಸ್ನೆಸ್ಗಳು ತುಂಬ ಕಷ್ಟ ಇದೆ. ನೀವು ಬಿಸ್ನೆಸ್ಗೆ ಬರ್ತೀನಿ ಅಂದರೂ ಕೂಡ ತುಂಬ ಕಷ್ಟ ಇದೆ, ತುಂಬ ವೇಯ್ಟ್ ಮಾಡಬೇಕಾಗಿತ್ತೆ.
ನೋಡಿ ಪ್ರಾಫಿಟ್ ಅಂತೂ ಇದೆ. ಸೊ ನೀವೆಂಥ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೋತೀರಾ ಅಥವಾ ಹೇಗೆ ನಿಮ್ಮ ಒಂದು ಸೆಲೆಕ್ಷನ್ಸ್ ಇರುತ್ತೆ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನು ಹೇಳಬೇಕಿತ್ತು ನಾನು. ತುಂಬ ದಿನದಿಂದ ಅನ್ಕೋತಾನೆ ಇದೆ, ನಂಗೆ ತುಂಬ ಕಾಮೆಂಟ್ಸ್ ಬಂದಿದೆ, ಒಂದು ಇರಲ್ಲ ತುಂಬ ಕಾಮೆಂಟ್ಸ್ ಬಂದಿದೆ ಇದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ಕೋತಾ ಇದ್ದೆ, ಬಟ್ ನನಗೆ ಸಡನ್ನಾಗಿ ಏನು ಹೇಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಡ್ತಿದ್ದೆ. ಇವಾಗ ಮತ್ತೆ ಇನ್ನೊಂದು ಕಾಮೆಂಟ್ ಬಂದಿತ್ತು, ಸೊ ಅದಕ್ಕೆ ಅದಕ್ಕೆ ರಿಪ್ಲೈ ಮಾಡಿಬಿಡೋಣ, ಇವಾಗೇ ಮಾತಾಡ್ಬಿಡೋಣ, ಮತ್ತೆ ಬೆಳಿಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡಿದ್ರೆ ಆಗುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು. ಅಷ್ಟೊಂದು ಮಾತಾಯಿತು, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಹೇಗೆ ಅಂತ, ನೀವು ಯಾರಾದರೂ ಮಾಡೋಂಗಿದ್ರೆ ಆರಾಮಾಗಿ ಮಾಡಿ, ಹಾರ್ಡ್ ವರ್ಕ್ ಯಾವತ್ತೋ ಒಂದು ದಿವಸ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆನ್ಲೈನ್ ಆನ್ಲೈನ್ ಅಂತಂದರೆ ಆನ್ಲೈನ್ ಜನಕ್ಕೂ ಅರ್ಥ ಆಗುತ್ತೆ ಏನು ಏನಿದೆ ಅಲ್ಲಿ ಏನು ಅಂತ ಅನ್ನೋದು. ಇಷ್ಟೇ ನಾನು ಹೇಳಬೇಕು ಅಂತ ಅಂದ್ಕೊಂಡಿರುವಂಥದ್ದು. ಓಕೆನಾ, ನಾಳೆ ಸಿಗ್ತೀನಿ ಅಲ್ಲಿ ತನಕ. ಗುಡ್ ನೈಟ್, ಬಾಯ್ ಬಾಯ್, ಒಳಗೆ ಸಿಗ್ತೀನಿ. ಓಕೆ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗ್ಗೆ ರಾಗಿ ರೊಟ್ಟಿನ ಮಾಡ್ಕೋತಾ ಇನಿ. ಊರಿಂದ ನುಗ್ಗೆಸೊಪ್ಪು ಏನು ತೊಗೊಂಬಂದಿದ್ದಿಲ್ಲ, ಅದು ಹಾಗೆ ಇಟ್ಬಿಟ್ಟಿದ್ದೆ. ಸೊ ಅದು ಎಲ್ಲ ಹಾಕಿ ರಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಂಗೂ ಮಗನಿಗೆ ಲಂಚ್ ಬಾಕ್ಸ್ ಕಟ್ಟಿಸ್ತಿಲ್ವಲ್ಲ, ಸಿಂಪಲಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ರಾಗಿ ಹಸಿಟ್ಟು ಸ್ವಲ್ಪ ನಾನು ಮಾಲ್ಟ್ ಪೌಡರ್ ಏನು ಮಾಡಿದ್ದಿಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ತುಂಬ ಥ್ಯಾಂಕ್ಸ್ ತುಂಬ ಜನ ತೊಗೊಂಡಿರೋಂಥವ್ರಿಗೆಲ್ಲರೂ ಕೂಡ, ಚೆನ್ನಾಗಿದೆ ಮಾಲ್ಟ್ ಪೌಡರ್ ಅಂತ ಹೇಳಿದ್ದೀರಾ, ಅದು ತುಂಬ ಖುಷಿಯಾಗುತ್ತೆ. ಅದು ನಿಮ್ಮೆಲ್ಲರಿಗೂ ಖುಷಿಯಾದರೆ ಅದೇ ನಮ್ಮ ಖುಷಿ. ಸೊ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ನನಗೆ ಲಾಸ್ಟ್ ಹೇಳಿದಾಗೆ ತುಂಬ ಜನ ಕೇಳ್ತಾರೋಂಥದ್ದು ನಮ್ಮ ಬಿಸ್ನೆಸ್, ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳಬೇಕಂತಂದರೆ ಫ್ಯಾನ್ಸಿ ಸ್ಟೋರ್ ಮಾಡ್ಬೋದಾ, ಪ್ರಾಫಿಟಬಲ್ ಇದೆಯಾ ಅಂತಲೂ ಕೂಡ ತುಂಬ ಜನ ಕೇಳಿದ್ದೀರಾ. ಹೌದು, ಫ್ಯಾನ್ಸಿ ಸ್ಟೋರಲ್ಲಿ ತುಂಬ ಪ್ರಾಫಿಟ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಸೆಲೆಕ್ಷನ್ ತುಂಬ ಮ್ಯಾಟರ್ ಆಗುತ್ತೆ, ಬಟ್ ಇವಾಗಿನ ಬಿಸ್ನೆಸ್ ತುಂಬ ಕಷ್ಟ ಇದೆ. ನಾವು ಬಿಸ್ನೆಸ್ ಮಾಡೋಕ್ಕೆ ನಾನು ಫ್ಯಾನ್ಸಿ ಸ್ಟೋರ್ ಹಾಕಿದಾಗ ಸೀರಿಯಸ್ಲಿ ನೀವು ನಂಬಲ್ಲ, ಆಲ್ಮೋಸ್ಟ್ 3 ಮೆಂಬರ್ಸ್ ಇರ್ತಿದ್ವಿ ಶಾಪಲ್ಲಿ. ಊಟ ಮಾಡಬೇಕಂದ್ರೆ ಒಬ್ಬರು ಆದಮೇಲೆ ಒಬ್ಬರು ಹೋಗ್ಬೇಕಿತ್ತು, ಅಷ್ಟು ಬ್ಯುಸಿ ಇರ್ತಾ ಇದ್ವಿ. ಎರಡು ಶಾಪನ್ನು ನಮ್ಮ ಪಕ್ಕ ಪಕ್ಕನೇ ಇರೋದ್ರಿಂದ ಬುಕ್ ಸ್ಟೋರು ಫ್ಯಾನ್ಸಿ ಸ್ಟೋರು ಆ ರೀತಿ. ಇಬ್ಬರು ಹುಡುಗರಿದ್ದರು, ನಾನು ಹಸ್ಬೆಂಡ್, 4 ಜನ, ನನ್ನ ತಮ್ಮ ಕೂಡ ಬರ್ತಿದ್ದ. ಆಗ ಎಷ್ಟು ಬ್ಯುಸಿ ಇರ್ತಿದ್ವಿ ಅವಾಗ. ಬಟ್ ಇವಾಗ ನಾನು ಹಸ್ಬೆಂಡ್ ಇಬ್ಬರೇ ಮೇಂಟೈನ್ ಮಾಡ್ತಿದ್ವಿ. ಆ ಥರ ಇದೆ ಸಿಚುವೇಶನು. ಎಲ್ಲದಕ್ಕೂ ರೀಸನ್ ನನಗೆ ಗೊತ್ತಿರೋ ಮಟ್ಟಿಗೆ ಆನ್ಲೈನ್. ಅದರ ಜೊತೆ ಜೊತೆಯಾಗಿ ಲಾಕ್ಡೌನ್ ಆದಾಗ ತುಂಬ ಜನ ಸಿಟಿಯಿಂದ ಊರುಗಳಿಗೆ ಏನು ಬಂದ್ರಲ್ಲ, ಅವರೆಲ್ಲರೂ ಕೂಡ ಏನೋ ಒಂದಷ್ಟು ಅಮೌಂಟ್ ಇದೆ ಅಂತಂದರೆ ಒಂದು ಬಿಸ್ನೆಸ್ನ ಮಾಡೋಣ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳ್ಳೋದು ಅನ್ನೋ ಥರ ಆಗಿಬಿಟ್ರು. ಆ ಥರ ಮಾಡಿದಾಗ ಕಾಂಪಿಟೇಷನ್ ಜಾಸ್ತಿ ಆಯಿತು. ಒಂದು ಶಾಪ್ ಇರೋ ಹತ್ರ 4 ಶಾಪ್ ಆದಾಗ ಜನ ಚದಿರ್ತಾರೆ. ಒಂದು ಅಂಗಡಿಗೆ 4 ಜನ ಬರುವಂಥವ್ರು, 4 ಅಂಗಡಿಗೆ 4 ಜನ ಒಬ್ಬೊಬ್ಬರು ಹೋಗೋ ಥರ ಆಗುತ್ತೆ. ಸೊ ಅದು ಕೂಡ ಒಂದು ರೀಸನ್. ಮೇನ್ ರೀಸನ್ ನನಗೆ ಗೊತ್ತಿರೋ ಮಟ್ಟಿಗೆ ಆನ್ಲೈನ್. ಏನೂ ಮಾಡೋಕ್ಕಾಗಲ್ಲ. ನನಗೆ ನಾನು ಹೇಳೋದೇನಂತಂದರೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋಂಥ ಪ್ಲೇಸ್ ತುಂಬ ಮ್ಯಾಟರ್ ಆಗುತ್ತೆ ಯಾವುದೇ ಬಿಸ್ನೆಸ್ ಆದರೂ ಕೂಡ. ನಮ್ಮ ಒಂದು ಶಾಪ್ ಬಂದು ಇರುವಂಥದ್ದು ಬಸ್ ಸ್ಟ್ಯಾಂಡ್ ನಿಯರಲ್ಲಿ. ಸೊ ಬಸ್ ಸ್ಟ್ಯಾಂಡಿಂದ ನಮ್ಮ ಶಾಪ್ಗೆ ಒಂದು ತುಂಬ ಹತ್ತಿರದಲ್ಲಿದ್ದೀವಿ ನಾವು. ಸೊ ಇದು ಕೋಲಾರ ಅಂತಂದರೆ ಸುತ್ತಮುತ್ತ ಹಳ್ಳಿಗಳ ಜನ ಎಲ್ಲ ಕೋಲಾರ ಸಿಟಿಗೆ ಬರಬೇಕಾಗುತ್ತೆ ಕಾಲೇಜ್ಗಳಿಗೆ. ಇದೇನಾಗುತ್ತೆ, ಹಳ್ಳಿ ಮಕ್ಕಳೆಲ್ಲ ಕಾಲೇಜ್ಗಳನ್ನ ಮುಗಿಸ್ಕೊಂಡು ವಾಪಸ್ ಹೋಗಬೇಕಾಗಿರುವಂಥದ್ದು ಬಸ್ ಸ್ಟ್ಯಾಂಡ್ಗೆ. ಸೊ ಅಲ್ಲಿ ನಿಯರಲ್ಲಿ ನಮ್ಮ ಶಾಪ್ ಇರೋದ್ರಿಂದ ನಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬುಕ್ ಸ್ಟೋರ್ ಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್ಗೆ, ಹಾಗೆ ಫ್ಯಾನ್ಸಿ ಸ್ಟೋರ್ ಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್ಗೆ. ಜನ ತುಂಬಿರ್ತಾರೆ ಯಾವಾಗೂ ರೋಡಲ್ಲಿ. ಸೊ ಹಾಗಾಗಿ ವರ್ಕೌಟ್ ಆಗುತ್ತೆ. ಇವಾಗ ಡಲ್ಲಾಗಿದೆ ನಾನು ಹೇಳ್ತಾ ಇದ್ದೀನಲ್ಲ, ನನಗೆ ಅಂತಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಕೂಡ, ದೊಡ್ಡ ದೊಡ್ಡವ್ರಿಗೆ ನಾನು ಹೇಳ್ತಾ ಇಲ್ಲ, ನಮ್ಮ ಥರ ಚಿಕ್ಕಪುಟ್ಟ ಬಿಸ್ನೆಸ್ಗಳಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ರೇಷನ್ ಮತ್ತು ಮೆಡಿಸನ್, ರೇಷನ್ ಎಲ್ಲ ಬ್ಯಾಂಗ್ಳೂರಲ್ಲಿ ಅದು ಕೂಡ ಫುಲ್ ಆನ್ಲೈನೇ ಇದೆ. ಬಟ್ ನಮ್ಮ ಕೋಲಾರಲ್ಲಿ ಕಡಿಮೆ, ತುಂಬ ಕಡಿಮೆ ಇರುವಂಥದ್ದು ಆನ್ಲೈನ್ ರೇಷನ್ ಎಲ್ಲ. ಸೊ ಆ ರೇಷನ್ ಅಂಗಡಿಗಳವ್ರಿಗೆ ಹಾಗೆ ಮೆಡಿಕಲ್ ಶಾಪ್ಗಳಿಗೆ ಓಕೆ ವರ್ಕೌಟ್ ಆಗುತ್ತೆ ಅಂತ ಅಂದ್ಕೋತೀನಿ. ಬೇರೆ ಎಲ್ಲರಿಗೂ ಕೂಡ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಡಲ್ಲಿದೆ. ಸೊ ನೀವು ಮಾಡಬೇಕು ಅಂತ ಇರೋರಾದರೆ ಆದಷ್ಟು ಒಳ್ಳೆ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತುಂಬ ಪ್ರಾಫಿಟ್ ಇರುತ್ತೆ. ಅದರಲ್ಲಿ ಬೆಸ್ಟ್ ನಿಮ್ಮ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೀವು ಯಾವ ರೀತಿ ಕಸ್ಟಮರ್ಸ್ನ ಇಟ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಗಡಿ ಬರುವಂಥ ಕಸ್ಟಮರ್ಸ್ಗೆ ನಗ್ತಾ ಮಾತಾಡಿದ್ರೆ ಅದಕ್ಕಿಂತ ನೆಕ್ಸ್ಟ್ ಟೈಮ್ ಉಳ್ಕೊಂಡು ಬರ್ತಾರೆ ಅಂತ ಹೇಳ್ತೀನಿ.
ನಾವು ತುಂಬ ಕಷ್ಟಪಟ್ಟಿದ್ದೀವಿ ನಮ್ಮ ಶಾಪನ್ನು ಬೆಳೆಸೋಕ್ಕೆ ನಾವು ಅನ್ನೋದಕ್ಕಿಂತ ಹಸ್ಬೆಂಡ್ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ 10 ಇಯರ್ಸಿಂದ ಮಾರ್ನಿಂಗ್ 9 ಹೋದರೆ ನೈಟ್ 9 ವಾಪಸ್ ಮನೆಗೆ ಬರ್ತಿದ್ದೆ. ಅಷ್ಟು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಇವತ್ತು ಈ ಮಟ್ಟಿಗಿದ್ದೀವಿ ಅಂತ ಹೇಳ್ಬೋದು. ಹಾಯ್ ಗಾಯ್ಸ್, ನಿನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇದೆ, ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ. ಈಗ ಹೊರಗಡೆ ಹೋಗ್ಬೇಕು, ನನ್ನ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಟೈಮ್ ಬಂದು 11 ಆಗಿದೆ. ಸೊ ಈಗ ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕು, ನಿಮಗೆ ಲಾಸ್ಟ್ ವೀಡಿಯೋಲ್ಲೇ ತೋರಿಸಿದೆ ಹಬ್ಬಕ್ಕೆ ಇದು ಹೋಲ್ಸೋಣ ಅಂತ ಇದ್ದೀನಿ ಅಂತ. ಸೊ ಈ ಬ್ಲೌಸ್ ಒಂದು ಸ್ಟಿಚಿಂಗ್ ಕೊಟ್ಬಿಟ್ಟು ಹಾಗೆ ಹಸ್ಬೆಂಡು ಬರ್ಡೇ ಅಲ್ವಾ ನಾಳೆ, ಕೇಕ್ ಎಲ್ಲ ತೊಗೊಂಡ್ಬಿಡೋಣ ಅಂತ. ಮತ್ತು ಸಂಜೆ ಮಗ ಬಂದರೆ ಹೋಗೋಕ್ಕಾಗಲ್ಲ, ಅವನು ಓದ್ತಾ ಇರ್ತಾನೆ, ಒಬ್ಬನೇ ಬಿಟ್ಟು ಹೋಗೋದು ಹೇಗೆ ಅಂತ. ಕೇಕು ಮತ್ತು ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅನ್ಕೋತಾಯಿನಿ. ಏನು ತೊಗೊಳೋದು, ಅವ್ರಿಗೆ ಏನು ಕೊಟ್ಟರು ಬೇಡ, ಏನಕ್ಕೆ ತೊಗೊಂಡು ಬಂದೇವಿ ಎಷ್ಟು ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡ್ತಾ ಇದೀನಿ, ಅದೇ ಏನಾದರೂ ಇಷ್ಟ ಆದರೆ ಗಿಫ್ಟ್ ಒಂದು ತೊಗೊಳ್ಳೋಣ. ಕೇಕ್ ತೊಗೊಬರ್ಬೇಕು. ಹಾಗೆ ಅವ್ರದ್ದು ಪ್ಯಾಂಟ್ ತೊಗೊಂಡಲೇ ಇಲ್ಲ, ಹೇಳಿದ್ದೀನಿ ತೊಗೊಂಬನ್ನಿ ಅಂತ. ನಾನು ತೊಗೊಂಬಂದ್ರೆ ಮತ್ತೆ ಸೈಜ್ ಆಗಲ್ಲ ಅಂತಾರೆ. ನಾಳೆಯಿಂದ ಬರ್ಡೇ, ತೊಗೊಂಬಂದ್ಬಿಟ್ಟು ಮತ್ತೆ ಸೈಜ್ ಆಗಿಲ್ಲ ಅಂದರೆ ಯಾಕೆ. ನಂದೊಂದು ಸ್ಟಿಚ್ಚು ಕೊಟ್ಬಿಟ್ಟು, ಹಾಗೆ ಹಿಂದೂದು ಬ್ಲೌಸ್ ಕೊಟ್ಟಿದ್ರು ಅಮ್ಮ, ಸ್ಟಿಚಿಂಗ್ ಕೊಟ್ಬಿಡು ಅವಳ್ದು ಅಂತಂದ್ಬಿಟ್ಟು. ನಾನು ಅಲ್ಲೇ ಇದೆ ಅಮ್ಮ, ಮೊನ್ನೆ ಬಂದು ಹೋದಾಗಿಂದ ಇಲ್ಲೇ ಇದೆ, ನಾನು ಕೊಟ್ಟೆ ಇಲ್ಲ. ಇದು ಬಂದು ಇದು ಮೆಷರ್ಮೆಂಟ್ ಬ್ಲೌಸ್ ಕೊಡು ಅಂತ ಹೇಳಿದ್ರು. ಇದಿಷ್ಟನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ, ನೋಡೋಣ. ಅಲ್ಲೂ ವ್ಲಾಗ್ ಮಾಡೋಕ್ಕಾದ್ರೆ ಮಾಡ್ತೀನಿ, ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ನೋಡೋಣ. ಫೈನಲಾಗಿ ಎಲ್ಲ ಸುತ್ತಿ ವಾಚೆ ತೊಗೊಳ್ಳೋಣ ಅಂತ ಬಂದೆ. ಇಲ್ಲಿ ಫಾಸ್ಟ್ ಟ್ರ್ಯಾಕು, ಸೊನಾಟಾ, ಟೈಟಾನ್ ಎಲ್ಲ ಇತ್ತು. ಅವ್ರಿಗೆ ತುಂಬ ಹೆವಿ ಇದ್ದರೆ ಇಷ್ಟ ಆಗಲ್ಲ, ಆದಷ್ಟು ಸಿಂಪಲ್ ಆಗಿರೋದನ್ನೇ ತೊಗೋತೀನಿ. ಅವರು ಹೇಳ್ತಾರೆ ಏನಕ್ಕೆ ತೊಗೊಂಬಂದೆ, ನೀನೇ ತೊಗೊಡ್ಬೇಕಿತ್ತು ಅಂತಲೇ ಹೇಳ್ತಾರೆ. ನನ್ನ ಎಕ್ಸ್ಪೆಕ್ಟೇಷನ್ಸ್ ಅದೇ ಇರೋದು. ನೋಡೋಣ, ಇಲ್ಲಿ ನಾನು ಏನಾದರೂ ಕೊಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ತೊಗೊಂಡೆ. ನೋಡೋಣ ಏನಂತಾರೆ. ಅಲ್ಲಿಂದ ವಾಸ್ ಎಲ್ಲ ತೊಗೊಂಡು ಬಂದೆ, ಇಲ್ಲಿ ಬಂದ ಕೇಕ್ ತೊಗೊಳ್ಳೋಣ ಅಂತ. ಫುಲ್ ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ರೂಲ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಳ್ಳೆಯದೆ, ಬಟ್ ನಾನು ಹಾಕ್ಕೊಂಬಂದಿಲ್ಲ, ಆ ಕಡೆಯಿಂದ ಸುತ್ತಾಕೊಂಡು ಬಂದೆ. ಇವಾಗ ಕೇಕ್ ತೊಗೊಳ್ಳೇಬೇಕು, ಏನು ಮಾಡೋದು. ಸುತ್ತಾಕೊಂಡು ಬಂದು ಇನ್ನು ಮಗ ಬಂದರೂ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡಿಯಲ್ಲಿ ನಿಲ್ಸ್ಬಿಟ್ಟು ನಡ್ಕೊಂಬರ್ತಾಯಿನಿ. ಕರೆಕ್ಟಾಗಿ ಕೈ ಲಕ್ಷಿ ಮುಂದೆ ನಿಂತ್ಬಿಟ್ಟಿದ್ದಾರೆ ಅವರು, ಏನು ಮಾಡೋಕ್ಕಾಗಲ್ಲ. ಕೇಕ್ ತೊಗೊಂಡೆ, ಬೈಕಲ್ಲಿ ಹಾಕಿದ್ದೀನಿ, ಹೋಗ್ತಾ ಇರಬೇಕು, ಮಗನ ಸ್ಕೂಲ್ ಬಿಟ್ಬಿಟ್ಟಿದೆ ಅನ್ಸುತ್ತೆ, ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದಾರೆ. ಇಲ್ಲಿ ಹೆಂಗಾಯ್ತಂದರೆ, ನನ್ನ ಬೈಕ್ ನಾನು ಬಂದಿದ್ದ ರೋಡಲ್ಲಿ 5 ಹೆಜ್ಜೆ ಇಟ್ಟರೆ ಕೇಕ್ ಗ್ಯಾಲಕ್ಸಿ ಇತ್ತು. ಬಟ್ ಅಲ್ಲೇ ಪೊಲೀಸರು ನಿಂತ್ಬಿಟ್ಟಿದ್ರು. ಅಲ್ಲಿ ಯಾರೋ ಹೂವು ತೊಗೊಳಕ್ಕೆ ಹೋದಾಗ ಅಂಕಲ್ ಹೇಳಿದ್ರು, ಮತ್ತೆ ಸುತ್ತಾಕೊಂಡು 1 ಕಿಲೋಮೀಟರ್ ಅಷ್ಟು ಸುತ್ತಾಕೊಂಡು ಬಂದು ನೋಡಿ ಬೈಕ್ ಇಲ್ಲಿ ನಿಲ್ಲಿಸಿ ನಡ್ಕೊಂಡು ಹೋಗಿ ಅಲ್ಲಿ ಕೇಕ್ ತೊಗೊಂಡು, ಹಾಗೆ ಜಾಮೂನ್ ಪ್ಯಾಕೆಟ್ ಬೇಕಿತ್ತು, ಜಾಮೂನ್ ಪ್ಯಾಕೆಟ್ ತೊಗೊಂಡು ಬಂದೆ. ಸೊ ಮನೆಗೆ ಬರೋಷ್ಟರಲ್ಲಿ ಮಗನೂ ಕೂಡ ಬಂದ, ಅವನಿಗೆ ಊಟ ಎಲ್ಲ ಕೊಟ್ಟು ಆಮೇಲೆ ಓದಿಸ್ತಾ ಕೂತಿದ್ದೆ. ಅದಾದಮೇಲೆ ಈಗ ಅಡುಗೆ ಮಾಡೋಕ್ಕೆ ಬಂದೆ. ಹೆಂಗೂ ಫಸ್ಟ್ ಜಾಮೂನ್ ಮಾಡಿಬಿಡೋಣ, ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವತ್ತು ಸಿಂಪಲ್ ರೆಸಿಪಿ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಜಾಮೂನ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ಗೆ ಜಾಮೂನ್ ಅಂದರೆ ತುಂಬ ಇಷ್ಟ. ಅವರು ಫುಡ್ಡಿ, ನಾನು ಏನು ಹೇಳ್ತೀನಲ್ಲ, ಬೇರೆ ಏನಾದರೂ ತೊಗೊಳಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ, ಚೆನ್ನಾಗಿ ತಿನ್ಬೇಕು ಅವರು. ನೀನು ಎಂಥದ್ದೇ ತಿಂಡಿ ಕೊಡು, ಅದನ್ನ ತಿನ್ನಕ್ಕೆ ತುಂಬ ಇಷ್ಟಪಡ್ತಾರೆ. ಅಷ್ಟು ಇಷ್ಟ ತಿಂಡಿಗಳು ತಿನ್ನೋದಂದರೆ, ಅಂದರೆ ಸ್ವೀಟ್ಸ್ ತುಂಬ ಇಷ್ಟ ಆಗುತ್ತೆ, ಜಾಮೂನು, ಶಾವಿಗೆ ಪಾಯಸ ತುಂಬ ಇಷ್ಟಪಡ್ತಾರೆ. ಸೊ ಜಾಮೂನ್ ಮಾಡಿ ತುಂಬ ದಿನ ಆಗುತ್ತೆ ಈಗ, ಅದಕ್ಕೆ ಇವಾಗ ಮಾಡಿ ಇಟ್ಬಿಡೋಣ. ಬೆಳಗ್ಗೆ ಅಷ್ಟೇ ಚೆನ್ನಾಗಿ ನೆಂದಿರುತ್ತಲ್ಲ, ಚೆನ್ನಾಗಿರುತ್ತೆ ಟೇಸ್ಟು, ಬೆಳಗ್ಗೆನೇ ಮಾಡೋಕ್ಕೂ ಆಗಲ್ಲ ಅಂತ ಇವಾಗೆ ಮಾಡಿ ಇಡ್ತಾ ಇದ್ದೀನಿ. MTR ತೊಗೊಂಡಿದ್ದೆ, 1 ಗೆಟ್ 1 ಏನೋ ಬಂದಿತ್ತು. ಸೊ ಅದನ್ನ 1 ಪ್ಯಾಕೆಟ್ ಅಷ್ಟೇ ಮಾಡ್ತಾಯಿನಿ, ಸಾಕಾಗುತ್ತೆ 1 ಪ್ಯಾಕೆಟ್. ನಾವು 3 ಜನ ಅಲ್ವಾ, ಇದ್ದರೆ ಜಾಸ್ತಿ ತಿಂತೀವಿ, ಸಾಕು ಸ್ವೀಟ್ ಕಡಿಮೆ ತಿನ್ನಬೇಕು, ಸಕ್ಕರೆ ಬೇರೆ ಹಾಕಿರ್ತೀನಲ್ಲ ಅಂದ್ಬಿಟ್ಟು 1 ಪ್ಯಾಕೆಟ್ ಅಷ್ಟೇ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಇದು ಮಾಡುವಾಗ ಸ್ವಲ್ಪ ಪಾಕಕ್ಕೆ ರೋಸ್ ವಾಟರ್ನ ಹಾಕಿದೆ. ಹಸ್ಬೆಂಡ್ ರೋಸ್ ವಾಟರ್ ಫ್ಲೇವರ್ ಇದೆ ಅಂತಿದ್ರು, ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ತುಂಬ ಜನ ನನ್ನ ಕೇಳ್ತಾ ಇದ್ದಂಥದ್ದು ನಿಮ್ಮ ಶಾಪ್ ಎಲ್ಲಿದೆ ಅಂತ. ನಮ್ಮ ಶಾಪ್ ಬಂದು ಕೋಲಾರಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಶಿಲ್ಪ ಸ್ಟೋರ್ ಅಂತ ಬ್ರಾಹ್ಮಿನ್ ಸ್ಟ್ರೀಟಲ್ಲಿದೆ. ಶಿಲ್ಪ ಫ್ಯಾನ್ಸಿ ಸ್ಟೋರು, ಬುಕ್ ಸ್ಟೋರ್ ಎರಡೂ ಕೂಡ ಪಕ್ಕ ಪಕ್ಕನೇ ಇದೆ. ತುಂಬ ಜನಕ್ಕೆ ಐಡಿಯಾ ಬರುತ್ತೆ ಅನಿಸುತ್ತೆ, ರಮ್ಯಾ ಮೆಡಿಕಲ್ಸ್ ಪಕ್ಕನೇ ಇರುತ್ತೆ. ಸಿಗ್ನಲ್ ಏನಿದೆಲ್ಲ ಬಸ್ ಸ್ಟ್ಯಾಂಡು, ಅಲ್ಲೇ ಇರುವಂಥದ್ದು. ಸೊ ಇಲ್ಲಿ ಬಂದು ಮ್ಯಾಗಿ ಮಾಡ್ಕೋತಾ ಇದ್ದೀನಿ, ಮ್ಯಾಗಿ, ಎಗ್ ಮ್ಯಾಗಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ ಅಂತಂದಾಗ ಒಂದು 4 ಮೊಟ್ಟೆನ ಹೊಡೆದು ಅದಕ್ಕೆ ಹಾಕಿದ್ದೀನಿ. ಮೊಟ್ಟೆ ಕದಲಿಸ್ಬಾರ್ದು, ಹೊಡೆದು ಹಾಕಿದ್ಮೇಲೆ ಹಾಗೆ ಬಿಟ್ಬಿಡಿ ಸ್ವಲ್ಪ ಹೊತ್ತು, ಮೊಟ್ಟೆ ಎಲ್ಲ ಚೆನ್ನಾಗಿ ಗಟ್ಟಿ ಆಗುತ್ತಲ್ವಾ, ಅದು ಹಂಗೆ ಬಿಟ್ಟರೆ ಆ ಥರ ಆಗಬೇಕು. ಆ್ಯಕ್ಚುಲಿ ಏನು ಮ್ಯಾಗಿ ಮಾಡಿ ಅಂತ ನನ್ನ ಮಗ ತುಂಬ ದಿನದಿಂದ ಹೇಳ್ತಾನೆ ಇದ್ದ, ನಾನು ಮಾಡೇ ಇರಲಿಲ್ಲ, ಬಟ್ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಸೊ ನೋಡಿ, ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಅದು
ಹಂಗಂಗೆ ಉಂಡೆ ಉಂಡೆ ಇರುತ್ತೆ. ಫಸ್ಟ್ ಹಾಕಿದ ತಕ್ಷಣ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ತುಂಬ ಯಾವಾಗಲೂ ಮ್ಯಾಗಿನ ಮಾಡಿಕೊಡ್ಬೇಡಿ ನಾನು ಹೇಳ್ತೀನಿ. ನಮ್ಮನೇಲೂ ಮಾಡೋದಿಲ್ಲ, ನಾವು ತಿಂಗಳು ಒಂದು ಸತಿ ಮಾಡಿದ್ರು ಹೆಚ್ಚೆಚ್ಚೆ. ಬಟ್ ಮ್ಯಾಗಿ ಪ್ಯಾಕೆಟ್ಸ್ ಏನಾಗುತ್ತೆ, ಶಾಪ್ಗೆ ಈ ನೆಸ್ಕೆ ಅವ್ರದ್ದು ಮ್ಯಾಗಿ, ನೆಸ್ಕೆದು ಕ್ಯಾಡ್ಬರೀಸ್ ಎಲ್ಲ, ಇದು ಸಾರಿ ಕಿಟ್ ಕ್ಯಾಟ್ ಎಲ್ಲ ತೊಗೊಂಬರ್ತಾರಲ್ಲ ಆ ಶಾಪ್ಗೆ, ಸೊ ಅವ್ರ ಹತ್ರ ಆರ್ಡ್ರ್ ಕೊಟ್ಬಿಡ್ತಾರೆ ಹಸ್ಬೆಂಡು. ನಮಗೆ ಹೋಲ್ಸೇಲ್ ರೇಟಿಗೆ ಸಿಗುತ್ತೆ ಅಂತ ಒಂದು ಮಿನಿಮಮ್ ಅಂದರೂ ಅವ್ರ ಹತ್ರ 3 packets ಇಲ್ಲ 6 packets ತೊಗೋಬೇಕಾಗುತ್ತೆ ಹೋಲ್ಸೇಲ್ ಅಂತ, ಆ ಥರ ತೊಗೊಂಬಂದುಬಿಟ್ಟಿರ್ತಾರಲ್ಲ. ಸೊ ಹಾಗಾಗಿ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ರೆ 2 times ಆಗುತ್ತೆ ನಮಗೆ. 2 times ಅಂದರೆ ನಾನು ಮಗ ಇಬ್ಬರೇ ಮಾಡಿಕೊಂಡ್ರೆ 2 times ಆಗುತ್ತೆ. ಸೊ ಹಾಗೆ ಇದಕ್ಕೆ ಇವಾಗ ಅರಿಶಿನ ಪುಡಿ ಸ್ವಲ್ಪ, ಹಾಗೆ ಅದು ಸ್ವಲ್ಪ ಹೆಗ್ಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಹಾಕ್ಕೊಳ್ಳಿ ಅರಿಶಿನ ಪುಡಿ ಸ್ವಲ್ಪ, ಹಾಗೆ ಖಾರದ ಪುಡಿ. ನಿಮಗೆ ಚಿಲ್ಲಿ ಪೌಡರ್ಗಿಂತೂ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೊಳ್ಳಿ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಹಸಿಮೆಣಸಿನ್ಕಾಯಿ. ಅದಕ್ಕೆ ಖಾರದ ಪುಡಿನ ಹಾಕೋತಾ ಏನಿಲ್ಲಿ, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ನಾನು ಮೀಡಿಯಮ್ ಆಗಿ ಹಾಕ್ಕೋತೀನಿ. ಜಾಸ್ತಿ ಖಾರ ಬೇಸಿಗೆ ಅಲ್ವಾ, ಅಷ್ಟೊಂದು ಖಾರ ಬೇಡ ಅಂತ. ತುಂಬ ಸಿಂಪಲಾಗಿ ಕ್ವಿಕ್ಕಾಗಿ ಆಗುತ್ತೆ ಮ್ಯಾಗಿ, ಎಲ್ರಿಗೂ ಕೂಡ ಕ್ವಿಕ್ ರೆಸಿಪಿ ಎಲ್ರಿಗೂ ಗೊತ್ತಿರೋಂಥದ್ದೇ. ಬಟ್ ಅದೊಂಚೂರು ಎಗ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ಉಪ್ಪು ತುಂಬ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಅದು ಮ್ಯಾಗಿ ಪೌಡರಲ್ಲೂ ಕೂಡ ಉಪ್ಪಿರುತ್ತೆ. ನಿಮ್ಗೆ ಬೇಕು ಅಂದರೆ ಗರಂ ಮಸಾಲ ಕೂಡ ಹಾಕ್ಕೋಬೋದು, ನಾನೇನು ಹಾಕಿಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ನೀವು ಮ್ಯಾಗಿ ಎಷ್ಟು ಮಾಡ್ಕೊತೀರ ಆ ಕ್ವಾಂಟಿಟಿಗೆ ನೀರನ್ನು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಈಗ ಮ್ಯಾಗಿ ಪೌಡರ್ ಏನು ಬರುತ್ತಲ್ಲ ಆ ಪೌಡರ್ನ ಹಾಕ್ಕೊಳ್ಳೋಣ. ನೋಡ್ಬೋದು ಎಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ನಮ್ಮಲ್ಲಿ ನನಗೆ ಜಾಸ್ತಿ ಮ್ಯಾಗಿ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಮಗನಿಗೆ ಸಿಕ್ಕಾಪಟ್ಟೆ ಇಷ್ಟ, ನಾನು ಮಾಡಿ ಆಲ್ಮೋಸ್ಟ್ 1 month ಆಗಿಬಿಟ್ಟಿದೆ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಮಾಡ್ಕೊಳ್ಳೋಣ ಅವನಿಗೆ ಅಂತ ಅಂದ್ಬಿಟ್ಟು ಮಾಡ್ತಾರೋಂಥದ್ದು. ಈಗ ಮ್ಯಾಗಿ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ, 2 packets ಹಾಕ್ಕೊಂಡಿದ್ದೀನಿ ನಾನು. ಅದೇ ನೀವು ಎಷ್ಟು ಮ್ಯಾಗಿ ಹಾಕ್ಕೊತೀರಾ ಅದನ್ನು ನೋಡ್ಕೊಂಡು ಅವರೇ ಪ್ಯಾಕೆಟಲ್ಲಿ ಕೊಟ್ಟಿರ್ತಾರಲ್ಲ ಪೌಡರು, ಸೊ ಆ ಪೌಡರ್ನ ಹಾಕ್ಕೊಳ್ಳಿ. ಇದೊಂದು ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ, ಕುದಿ ಬರೋ ತನಕ ಬಿಡಬೇಕಾಗುತ್ತೆ. ಇಲ್ಲಾಂದರೆ ನೀವು ಮ್ಯಾಗಿ ಆವಾಗಲೇ ಬೇಕಂದರೂ ಹಾಕ್ಕೋಬೋದು, ನನ್ನ ಟೈಮ್ ಜಾಸ್ತಿ ಆಗಿತ್ತಲ್ಲ ಕಟ್ ಮಾಡಿ ಮ್ಯಾಗಿನ ಹಾಕ್ಕೊಬಿಡೋಣ ಆಮೇಲೆ ಕುದಿಯುತ್ತೆ ಅಂದ್ಬಿಟ್ಟು ಹಾಗೆ ಹಾಕ್ಕೊಂಡೆ ಅಂತಲೇ ಹೇಳ್ಬೋದು. ಮ್ಯಾಗಿನ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಉದ್ದುದ್ದಕ್ಕಿಂತ ಈ ಥರ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ಮ್ಯಾಗಿ ರೆಸಿಪಿನ ತೋರಿಸ್ಬೇಕಾ ಎಲ್ರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೋಬೋದು. ಬಟ್ ಇದು ಹೆಗ್ ಮ್ಯಾಗಿ ಅಲ್ವಾ, ಒಂದು ಸ್ವಲ್ಪ ಡಿಫ್ರೆಂಟ್, ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ಳಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಇಷ್ಟೇ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದ್ದರೆ ಮ್ಯಾಗಿ ರೆಡಿ. ಉಪ್ಪು ಖಾರ ಏನಾದರೂ ಬೇಕಾ ಅಂತಂದ್ಬಿಟ್ಟು ಈ ಟೈಮಲ್ಲಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಹಾಕ್ಕೊಳ್ಳಿ. ಅಷ್ಟರಲ್ಲಿ ಇಲ್ಲಿ ಪಾಕ ಏನು ಮಾಡಿಟ್ಟಿದ್ದಲ್ಲ ಅದು ಕೂಡ ತಣ್ಣಗಾಗಿತ್ತು. ಸೊ ಅದಕ್ಕೆ ನಾನು ಮಾಡಿರುವಂತಹ ಜಾಮೂನನ್ನು ಹಾಕ್ತಾಯಿನಿ. ಪಾಕ ಬಿಸಿ ಇರುವಾಗ ಯಾವತ್ತೂ ಕೂಡ ಜಾಮೂನ ಹಾಕಬಾರ್ದು, ಅದು ಒಡೆದೋಗೋ ಚಾನ್ಸಸ್ಸು, ಮತ್ತು ತುಂಬ ಹೆವಿ ಸಾಫ್ಟ್ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಸ್ವಲ್ಪ ಮೇಲೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟ್ ಆಗಿದ್ರೇ ಜಾಮೂನ್ ಚೆನ್ನಾಗಿರುವಂಥದ್ದು. ನಾನು ಪಾಕ ತುಂಬ ಕಡಿಮೆ ಮಾಡಿದ್ದೀನಿ ಅಂತ ನನಗೆ ಆಮೇಲೆ ಅನಿಸ್ತು. ಹಿಟ್ಟು ಕಲಿಸಿದಾಗ ಚಿಕ್ಕದು ಸ್ವಲ್ಪ ಇದೆ ಅಂತ ಅಂದ್ಕೊಂಡೆ, ಹಂಗಾಯಿತು. ನೋಡ್ಬೋದು ಮ್ಯಾಗಿ ಕೂಡ ರೆಡಿಯಾಯಿತು. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಇರುವಂಥ ಮ್ಯಾಗಿ ರೆಡಿ. ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ಓಕೆನಾ, ಈಗ ಎಲ್ಲ ಕೆಲಸ ಮುಗಿತು, ಪಾತ್ರೆ ಎಲ್ಲ ತುಂಬಿದೆ, ಎತ್ತಿಟ್ಬಿಟ್ಟೆ ಈಗಲೇ, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ತಿದೆ. ಈ ಜಾಮೂನ್ ಏನು ಮಾಡಿದೆ ಅಲ್ಲ, ಇದಕ್ಕೆ ಪಾಕ ಕಡಿಮೆ ಆಯಿತು, ಸ್ವಲ್ಪ ಪಾಕ ಕಡಿಮೆ ಮಾಡಿದ್ದೀನಿ. ಮತ್ತೆ ಪಾಕನ ಮಾಡಿದೆ, ಈಗ ಇದಕ್ಕೆ ಶಿಫ್ಟ್ ಮಾಡಬೇಕು. ಬಿಸಿ ಇದೆ, ಬಿಸಿ ಇದ್ದಾಗ ಹಾಕ್ಬಾರ್ದಲ್ಲ, ಸ್ವಲ್ಪ ತಾರಲಿ ಅಂತ ಹಾಕಿಬಿಟ್ಟಿದ್ದೀನಿ. ಟೈಮ್ ಬಂದು 11:30 ಆಗಿದೆ. ನನ್ನ ಮಗ ಮತ್ತು ಹಸ್ಬೆಂಡ್ ಇಬ್ಬರು ಕೂತಿದ್ದಾರೆ, ಮಲಗಿಲ್ಲ ಇನ್ನೂ ಯಾರೂ ಕೂಡ. ನೋಡೋಣ, 12:00 ಕೇಕ್ ಕಟಿಂಗ್ ಇದೆ ಅಲ್ವಾ. ಸಿಡ್ಡು ಸಿಡ್ಡು ಏನ್ ಕಟ್ ಮಾಡೋಣ ಇದೆಲ್ಲ, ಸರಿ ಮಲ್ಕೋ ಹೋಗ್ಲಿ, ನೀವು ಬಂದ್ರೆ ಹೋಗ್ಲಿ, ನಿಮ್ ಬರ್ಡೇ. ಇಟ್ಕೊ
ನಮ್ಮಪ್ಪನ 3 ವರ್ಷದಿಂದ ಪೈನಾಪಲ್ ಅಪ್ಪಗೆ ಇಷ್ಟ ಆಗ್ತಾನೆ ತಗೊಂಡ್ರೆ ರೆಡ್ ವೆಲ್ವೆಟ್ ಲೈಕ್ ತಗೊಳ್ಳೋಣ ಅಂತಾನೆ ಕೇಕ್ ಗ್ಯಾಲಕ್ಸಿ ಅಲ್ಲಿ ತಗೊಬೇಕು ಜಾಸ್ತಿ ದಿವಸ ಆಯ್ತು ಅಂತ ಹುಡ್ಕೊಂಡೋದೆ ಒಂದ್ ಕೆಜಿ ಇತ್ತು ಜಾಸ್ತಿ ಕೇಕ್ ಕಟ್ ಮಾಡಿಲ್ಲ ವಕ್ರತುಂಡ ನಿರ್ವಿಘ್ನ ಸರ್ವ ಕಾರ್ಯು ವೆರಿ ಗುಡ್ ವಿಹು ವೆರಿ ಗುಡ್. ಹಾಗೆ ನಾವು ಕೇಕ್ ಕಟ್ಟಿಂಗ್ ಮುಗಿಸಿದ ತಕ್ಷಣ ನನ್ನ ತಂಗಿ ಮಗಳು ವಿಡಿಯೋ ಕಾಲ್ ಮಾಡಿದ್ಲು. ಅವ್ರ ದೊಡ್ಡಪ್ಪನಿಗೆ ವಿಶ್ ಮಾಡೋಕ್ಕೆ ಅಂತ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಮಂಜು ಅಂದರೆ ದಡ್ಡಪ್ಪ ದಡ್ಡಪ್ಪ ಕೋಲಾರ ಕೋಲಾರ ಅಂತ ಇರ್ತಾಳೆ. ಸೊ ಹಾಗೆ ಒಂದಷ್ಟು ಶ್ಲೋಕಗಳೆಲ್ಲ ಕಲ್ತಿದ್ದಾಳೆ, ಅದನ್ನೆಲ್ಲ ಹೇಳ್ತಾ ಇದ್ಲು. ಇಷ್ಟು ಕ್ಯೂಟ್ ಅಲ್ಲ ಮಕ್ಕಳಿದ್ರೆ ತುಂಬ ಖುಷಿಯಾಗುತ್ತೆ ನಂಗೆ ಅವಳನ್ನ ನೋಡಿದ್ರೆ. ಚಿಕ್ಕ ಮಕ್ಕಳು ನೋಡಿದ್ರೇ ಒಂಥರ ಖುಷಿ, ಅವಳಂತೂ ಮುದ್ದಾಗಿ ಮಾತಾಡ್ತಾಳಲ್ಲ ಅದನ್ನು ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಸೊ ಇಷ್ಟೇ ಇವತ್ತಿನ ವೀಡಿಯೋ, ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್.